ನೀವು ನೋಡ್ತಾ ಇದ್ದೀರಾ ದ ರೈಟ್ ನ್ಯೂಸ್ ಕನ್ನಡ. ನಾನು ಅಸ್ಲಂ ಶೇಖ್. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಪೀಡಿತ ಪ್ರದೇಶದಿಂದ ಪ್ರವಾಹದಲ್ಲಿ ಸಿಲುಕಿದ್ದವರ ರಕ್ಷಣೆಯನ್ನು ಸ್ಥಳೀಯ ಯುವಕರು ಮಾಡಿದ್ದಾರೆ. ಇನ್ನು ಅದರಲ್ಲಿ ಒಂದು ಹಸುಗೂಸು ಹಾಗೂ ಬಾಣಂತಿಯನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ಇನ್ನು ಸಾಕಷ್ಟು ಪ್ರಯತ್ನದ ನಂತರ ಸಾಕಷ್ಟು ಒಂದು ರಿಸ್ಕನ್ನು ತೆಗೆದುಕೊಂಡು ಈ ಕೆಲಸ ಸ್ಥಳೀಯ ಯುವಕರು ಮಾಡಿರುವಂಥದ್ದು. ಇದು ಇನ್ನೂ ಯುವಕ ಏನು ಕೆಲಸ ಏನಿದೆ ಕಾರ್ಯಕ್ಕೆ ಸಾಕಷ್ಟು ಪ್ರಶಂಸೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನು ಪ್ರವಾಹದಲ್ಲಿ ಸಾಕಷ್ಟು ನೀರು ಹರಿತಾ ಇದೆ. ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ಈ ಕೆಳಗಡೆ ಏನು ಮನೆಯ ಕೆಳಭಾಗದಲ್ಲಿ ಏನು ನೀರು ಸಾಕಷ್ಟು ಪ್ರವಾಹದಿಂದ ಅಂದರೆ ಸಾಕಷ್ಟು ರಭಸದಿಂದ ಏನು ನೀರು ಹರಿತಾ ಇದೆ ಅದರ ಕಾರಣದಿಂದ ಈ ಸ್ಥಳೀಯರು ಏನಿದ್ದಾರೆ ಅಂದರೆ ಆ ಮನೆಯವರು ಮನೆಯ ಮೇಲ್ಛಾವಣಿಯ ಮೇಲೆ ಹೋಗಿದ್ದಾರೆ. ಅಂದರೆ ತಮ್ಮ ಜೀವನ ಕಾಪಾಡಿಕೊಳ್ಳಲು ಮೇಲ್ಛಾವಣಿಯ ಮೇಲೆ ಹೋಗಿರ್ತಕ್ಕಂಥದ್ದು. ಇದನ್ನು ಸ್ಥಳೀಯ ಯುವಕರು ಈ ಪ್ರವಾಹದಿಂದ ಅವರನ್ನು ರಕ್ಷಣೆ ಮಾಡಿದ್ದಾರೆ. ಇನ್ನು ಸಾಕಷ್ಟು ರಿಸ್ಕ್ ಕೂಡ ತಗೊಂಡು ತಮ್ಮ ಜೀವದ ಹಂಗನ್ನು ತೊರೆದು ರಕ್ಷಣೆಯನ್ನು ಮಾಡಿದ್ದಾರೆ. ಅಂದರೆ ಈ ಅಂತಹ ಪ್ರವಾಹದಲ್ಲಿ ಕೂಡ ತಾವು ತಮ್ಮ ಜೀವದ ಹಂಗನ್ನು ತೊರೆದು ಜೀವವನ್ನು ಲೆಕ್ಕಿಸದೆ ಹೋಗಿ ಅಲ್ಲಿ ಪ್ರವಾಹದಲ್ಲಿ ಸಿಲುಕಿದ್ದವರನ್ನು ರಕ್ಷಣೆ ಮಾಡಿದ್ದಾರೆ. ಇನ್ನು ಈ ಪ್ರವಾಹದಲ್ಲಿ ಏನು ರಕ್ಷಣೆಯನ್ನು ಮಾಡಿದ್ದಾರೆ ಅದರಲ್ಲಿ ಮಹಿಳೆಯರು 12 ದಿನದ ಹಸುಗೂಸು ಬಾಣಂತಿ ಪುಟ್ಟ ಪುಟ್ಟ ಮಕ್ಕಳು ಹಾಗೂ ಮಹಿಳೆಯರು ಸೇರಿದ್ದಾರೆ. ಇನ್ನು ಇದು ಅಚಾನಕ್ಕಾಗಿ ಏನು ನೀರು ನುಗ್ಗಿರ್ತಕ್ಕಂಥದ್ದು ಆದ ನೀರು ನುಗ್ಗಿದ ತಕ್ಷಣ ಆ ಮನೆಯವರು ಕೂಡ ಏನಿದ್ದಾರೆ ಸಾಕಷ್ಟು ಒಂದು ಜಾಗರೂಕತೆಯಿಂದ ಮನೆಯ ಮೇಲ್ಛಾವಣಿ ಮೇಲೆ ತಲುಪಿದ್ದಾರೆ. ಆಗ ಸ್ಥಳೀಯ ಯುವಕರು ಅದನ್ನು ನೋಡಿ ತಮ್ಮ ಜೀವದ ಹಂಗನ್ನು ತೊರೆದು ಅವರಿಗೆ ರಕ್ಷಣೆಯನ್ನು ಮಾಡಿದ್ದಾರೆ. ಇನ್ನು ಅದರಲ್ಲಿ ನೋಡಿ ಈಗ ವಿಜುವಲ್ಸನ್ನು ನೀವು ನೋಡ್ತಾ ಇದ್ದೀರಾ ಪುಟ್ಟ ಮಗು ಕೂಡ ಇದೆ. ಇದರಲ್ಲಿ ಒಂದು 5 ವರ್ಷದ ಮಗು ಇರಬಹುದು. ಆ ಮಗುವನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಇನ್ನು ಮೇಲ್ಛಾವಣಿಯ ಮೇಲೆ ಸಾಕಷ್ಟು ಜಾಗರೂಕತೆಯಿಂದ ಸ್ಥಳೀಯ ಯುವಕರು ರಕ್ಷಣೆಯನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಮನೆ ಈಗಲೂ ಆಗಲೂ ಬೀಳುವ ಪರಿಸ್ಥಿತಿಯಲ್ಲಿ ಕೂಡ ಇದೆ. ಅಂತಹದರಲ್ಲಿ ಮತ್ತು ನೀರು ಯಾವ ಕ್ಷಣದಲ್ಲಿ ಎಷ್ಟು ರಭಸವಾಗಿ ನುಗ್ಗುತ್ತೆ ಅನ್ನೋದು ಗೊತ್ತಿರಲ್ಲ. ಆದರೂ ಕೂಡ ತಮ್ಮ ಒಂದು ಜೀವದ ಹಂಗನ್ನು ತೆರೆದ ಯುವಕರು ರಕ್ಷಣೆಯನ್ನು ಮಾಡಿದ್ದಾರೆ. ಇವರ ಧೈರ್ಯಕ್ಕೆ ಒಂದು ಸಲಾಮನ್ನು ಹೇಳಲೇಬೇಕು.